ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಗೋಸ್ಟ್ ಸಿನಿಮಾದ 3 ದಿನಗಳ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಗೋಸ್ಟ್ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿರುವಂಥ ಶಿವರಾಜ್ ಕುಮಾರ್ ಹಾಗೂ ಈ ಸಿನಿಮಾಗೆ ಆ್ಯಕ್ಷನ್ ಕಟ್ಟೆಯಲ್ಲಿರುವಂಥ ನಿರ್ದೇಶಕ ಶ್ರೀನಿರ್ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಿರುವಂಥ ಈ ಸಿನಿಮಾವು ಅದ್ಭುತವಾದ ರೆಸ್ಪಾನ್ಸ್ ಪಡೆದುಕೊಂಡು ಅತ್ಯುತ್ತಮವಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಿದೆ. ಹಾಗಾದರೆ ಕರ್ನಾಟಕದಲ್ಲಿ ಈ ಸಿನಿಮಾವು ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ನೋಡುವುದಾದರೆ, 3ನೇ ದಿನ ಈ ಸಿನಿಮಾವು 4,30,00,000 ರೂಗಳನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಸಿನಿಮಾವು ತಮಿಳುನಾಡಿನಲ್ಲಿ 7,50,000 ರೂಗಳನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಸಿನಿಮಾದ ಓವರ್ಸೀಸ್ ಕಲೆಕ್ಷನ್ ನೋಡುವುದಾದರೆ 1,10,00,000 ರೂಗಳನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಸಿನಿಮಾದ ವರ್ಲ್ಡ್ ವೈಡ್ ಕಲೆಕ್ಷನ್ ನೋಡುವುದಾದರೆ 5,40,00,000 ರೂಗಳು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಸಿನಿಮಾದ ವರ್ಲ್ಡ್ ವೈಡ್ ಕ್ರಾಸ್ ಕಲೆಕ್ಷನ್ ನೋಡುವುದಾದರೆ 25,70,00,000 ರೂಗಳನ್ನು ಕಲೆಕ್ಷನ್ ಮಾಡಿ ಅತ್ಯುತ್ತಮವಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಿದೆ ಎಂದು ಹೇಳಬಹುದು. ಹಾಗೆ 3ನೇ ದಿನ ಈ ಸಿನಿಮಾದ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ನೋಡುವುದಾದರೆ 16,90,00,000 ರೂಗಳನ್ನು ಕಲೆಕ್ಷನ್ ಮಾಡಿ ಅತ್ಯುತ್ತಮವಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಾ ಜನರ ಸೆಳೆತವನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಹಾಗೆ ಈ ಸಿನಿಮಾವು ಕರ್ನಾಟಕವಲ್ಲದೆ ಬೇರೆ ರಾಜ್ಯಗಳಲ್ಲಿ ಅತ್ಯುತ್ತಮವಾದ ರೆಸ್ಪಾನ್ಸನ್ನು ಗಿಟ್ಟಿಸಿಕೊಂಡು ಅತ್ಯುತ್ತಮವಾಗಿ ಮೂಡಿ ಬರುತ್ತಿದೆ. ಹಾಗೆ ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಸಿನಿಮಾ ನೋಡಿದವರು ಸಿನಿಮಾ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.